हाय हेलो गाइज एल्लरू कूड नन्न मत्तोंदेडेगे स्वागत बी एस नर्सिंग बी पी टी आधार लाइसेंस कौनसलिंग कुरितु केलोंदु स्टूडेंट कमेंट सेक्षन आदरे क्वेश्चन्स आदरू केळ्तिर्तारे अंत ओंदु इंपार्टेंट क्वेश्चन्स आदरू नानु पिक माड्कोंडिदीनि सो अदर बग्गे ई ओंदु वीडियोदल्लि डिस्कशन माडोण गाइज सो अदक्के वीडियोन कोनेवरेगू नोडि यारू स्किप माडक होगबेडि तुंबा वेरी इंपार्टेंट वीडियो आगिदे याकंद्रे इदरल्लि निम्मदु ओंदु केलोंदु डौट्स आदरू इरुत्ते सो आवाग निमगू कूड क्लारिफै आगबहुदु अदक्के हच्चिदीनि अष्टे गाइज नम्म चानल् यारादरू फस्ट टैम् बंदिद्रे ओंदे ओंदु लाइक् माड्बिट्टु ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಸೊ ಅಷ್ಟ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್ ನಾವು ಫಸ್ಟ್ ಕ್ವೆಶ್ಚನ್ನ ನೋಡ್ಕೊಳ್ಳೋಣ. ಆಪ್ಷನ್ ಎಂಟ್ರಿ ಕುರಿತು ಕೇಳಿದ್ದಾರೆ. ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜ್ಗಳು ಸೆಲೆಕ್ಟ್ ಮಾಡಬಹುದು ಅಂತ ಕ್ವೆಶನ್ ಆದರೂ ಕೇಳಿದ್ದಾರೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಅಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ನೀವು ಕಾಲೇಜ್ ಎಷ್ಟು ಬೇಕಾ ಸೆಲೆಕ್ಟ್ ಮಾಡಿ ಆಯಿತಾ. ಇವಾಗ ಆಲ್ಮೋಸ್ಟು 400 ಪ್ಲಸ್ ಕಾಲೇಜ್ ಆದರೂ ಇದ್ದಾವೆ ನಿಮಗೆ ಆಯಿತಾ. ಅದರಲ್ಲಿ ನೀವು ಎಷ್ಟು ಬೇಕಾದ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು 10 ಮಾಡಬೇಕು, 20 ಮಾಡಬೇಕು, 100 ಮಾಡಬೇಕು, 50 ಮಾಡಬೇಕು, ಇಲ್ಲ ನೀವು ಇಷ್ಟೇ ಅಂತ ಅನ್ಕೆ ಲಿಮಿಟೆಡ್ ಇಲ್ಲ ಆಯಿತಾ. ಅದು ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಹಾಕ್ಬೋದು. ನೀವು ಒಂದೇನೂ ಹಾಕ್ಬೋದು, ಇಲ್ಲಾಂದರೆ ಎಷ್ಟು ಒಂದು 450 ಪ್ಲಸ್ ಕಾಲೇಜ್ ಇದ್ದಾವೆ. ಸೊ ನೀವು ಒಟ್ಟೂ ಹಾಕ್ಬೋದು, ಹಾಗೇನಿಲ್ಲ ಗೈಸ್. ಸೊ ಅದು ನಿಮ್ಮ ಇಷ್ಟ. ಸೊ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಎರಡನೇ ಕ್ವೆಶನ್ ಬಂದುಬಿಟ್ಟು ಚಾಯ್ಸ್ ಇಂಟ್ರಿ ಬಗ್ಗೆ ಕೇಳಿದ್ದಾರೆ. ಚಾಯ್ಸ್ ಇಂಟ್ರಿಯಲ್ಲಿ ಎಷ್ಟು ಚಾಯ್ಸ್ ಇರುತ್ತೆ, ಆಮೇಲೆ ಪ್ಲೀಸ್ ಹೇಳಿ ಹೋಲ್ಡ್ ಇದೆಯಾ ಅಥವಾ ಇಲ್ವಾ ಅಂತ ನೋಡಿ ಗೈಸ್. ನೀವು ಕೆ ಸಿ ಟಿ ಬರೋದಾದರೆ ಟೋಟಲ್ ಆಗಿ 4 ಒಂದು ಚಾಯ್ಸ್ ಆದರೂ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅಂದರೆ ಸಿಂಪಲ್ ಆಗಿಬಿಡ್ತಿ. ಚಾಯ್ಸ್ 1 ಅಂದರೆ ನೀವು ಕಾಲೇಜ್ನ ಅಲಾಟ್ ಆದಮೇಲೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗೋದು ಚಾಯ್ಸ್ 1 ಕೊಟ್ಟು. ಸೆಕೆಂಡ್ ಆಪ್ಷನ್ ಚಾಯ್ಸ್ ಏನಂದರೆ ನೀವು ಹೋಲ್ಡಲ್ಲಿ ಇಟ್ಕೊಂಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗೋದು ಇಷ್ಟ ಆಗಿರೋವಂಥ ಕಾಲೇಜ್ನ. ಏನಾದರೂ ನಿಮಗೆ ಏನೋ ಸೆಪ್ರೇಟ್ ಅಂದರೆ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ ಸೊ ಅದನ್ನು ಹೋಲ್ಡಲ್ಲಿ ಇಟ್ಕೊಂಬಿಟ್ಟು ಸೆಕೆಂಡ್ ರೌಂಡ್ ಹೋಗೋದು. ಥರ್ಡ್ ಏನಂದರೆ ಅದಕ್ಕೆ ಕಾಲೇಜ್ ಇಷ್ಟ ಇಲ್ಲ ನೀವು ಸೆಕೆಂಡ್ ರೌಂಡ್ ಹೋಗ್ತೀರಾ, ಅದು ಥರ್ಡ್ ಕೊಟ್ಟರೆ ಅದು ಕಾಲೇಜ್ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ನಿಮಗೆ 4 ಅಂದರೆ ಚಾಯ್ಸ್ 4 ಅಂದರೆ ನಿಮಗೆ ಡೈರೆಕ್ಟಾಗಿ ಕೆ ಇಂದಲೇ ಅಂದರೆ ಕೆ ಸಿ ಟಿಯಿಂದಲೇ ಎಕ್ಸಿಟ್ ಆಗ್ಬೋದು. ಹಿಂಗಾಗುತ್ತೆ. ಇವಾಗ ಸೇಮ್ ಬಿ ಎಸ್ ಸಿ ನರ್ಸಿಂಗಲ್ಲೂ ಪ್ರತಿ ವರ್ಷವೂ ಹಾಗೆ ಇರ್ತಿತ್ತು, ಬಟ್ ಈ ವರ್ಷ ಏನಾಗಿದೆ ಅಂದರೆ ಒಂಚೂರು ಚೇಂಜ್ ಆಗಿದೆ. ಯಾಕಂದರೆ ಈ ವರ್ಷ ನಿಮಗೆ ಹೋಲ್ಡ್ ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಿಮಗೆ ಈ ವರ್ಷ ಬಿ ಎಸ್ ಸಿ ನರ್ಸಿಂಗಲ್ಲಿ ಹೋಲ್ಡ್ ಆಪ್ಷನ್ ಇರಲ್ಲ ಗೈಸ್. ಸೊ ಅದರಲ್ಲಿ ಬೇರೆ ಸ್ವಲ್ಪ ಚೇಂಜಸ್ ಇದೆ, ನಿಮಗೆ ವಲಯಗಳ ಪ್ರಕಾರ ಒಂದು ನೋಡ್ಕೋಬೇಕಾಗುತ್ತೆ ಸೆಕೆಂಡ್ ರೌಂಡಲ್ಲಿ ಗೈಸ್. ಈಗ ಥರ್ಡ್ ಕ್ವೆಶನ್ ಕಡೆ ಬರೋದಾದರೆ ಯಾವುದಾದ್ರೂ ಒಂದು ಆ್ಯಪ್ ಸಜೆಸ್ಟ್ ಮಾಡಿ ಬ್ರೋ ಓದ್ಕೊಳ್ಳೋಕ್ಕೆ. ಓಕೆನಾ, ನಿಮಗೆ ಇವಾಗ ಆಲ್ರೆಡಿ ಎಲ್ಲರೂ ಖಾಲಿ ಇದ್ದೀರಾ, ಸೊ ನಿಮಗೆ ಬೋರ್ ಆಗ್ತಿರುತ್ತೆ. ಹಾಗೆ ಕೆಲವೊಂದು ಸ್ಟೂಡೆಂಟ್ಗಳು ಥಿಂಕ್ ಮಾಡ್ತಿರ್ತಾರೆ ಸುಮ್ಮನೆ ಸಿಲೆಬಸ್ ಬಗ್ಗೆ ನೋಡ್ಕೋಬೇಕು. ಆದರೆ ಅವ್ರಿಗೆ ಐಡಿಯಾಸ್ ಆದರೂ ಇರಲ್ಲ ಇವಾಗ ಸುಮ್ಮನೆ ಅಂದರೆ ಸಿಲೆಬಸ್ ಏನೇನಿರುತ್ತೆ. ಸೊ ಜಸ್ಟ್ ಬೇಸಿಕ್ ನಾಲೆಜ್ ತಿಳ್ಕೊಳ್ಳೋಸ್ಕರ ನಿಮಗೆ ಬೆಸ್ಟ್ ಆ್ಯಪ್ ಅಂದರೆ ನರ್ಸಿಂಗ್ ಗುರು ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರತಿಯೊಂದೂ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಎಲ್ಲನೂ ಅದರಲ್ಲಿ ಇದೆ ನಿಮ್ಮದು. ಪ್ರತಿಯೊಂದೂ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ರೆಫರ್ ಅನ್ನೋದು ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಬರೋದಾದರೆ ಬ್ರೋ ಅಟ್ಲೀಸ್ಟ್ ಒನ್ ಡೇಟ್ ಆದರೂ ಹೇಳಬೇಕು ಅಲ್ವಾ ಅಂತ ಕೇಳಿದ್ದಾರೆ. ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಕೇಳಿರ್ತಕ್ಕಂಥ ಇವರು ಒಂದು ಕ್ವೆಶನು. ಅಂದರೆ ನಿಮಗೆ ಡೇಟ್ ಅಂತ ಅವ್ರು ಹೇಳಲ್ಲ ಗೈಸ್, ನಿಮಗೆ ಪ್ರತಿ ವರ್ಷವೂ ಹಿಂಗೆ ಆಗುತ್ತೆ ಆಯಿತಾ. ಸೊ ನಿಮಗೆ ಅವರು ಡೇಟ್ ಅಂತ ಇನ್ನೂ ಕನ್ಫರ್ಮ್ ಅಂದರೆ ಕೆ ಇ ನೋಟಿಫಿಕೇಶನ್ ಬಿಟ್ಟಮೇಲೆ ಹೇಳ್ತಾರೆ ನಿಮಗೆ. ಅವರು ಹಿಂಗೆಲ್ಲ ಹೇಳಲ್ಲ. ಸೊ ಅವರು ಕೂಡ ಎಲ್ಲ ಒಂದು ಕಂಪ್ಲೀಟ್ ಮಾಡ್ಕೊಂಬಿಟ್ಟು ನೋಡಬೇಕಾಗುತ್ತೆ. ಸ್ವಲ್ಪ ಕೆ ಸಿ ಟಿ ಆದಮೇಲೆ ಹಂಗೆ ಹೇಳಲ್ಲ ಗೈಸ್. ಸೊ ಏನಾದರೂ ನಿಮಗೆ ಹೇಳಿದ್ರೆ ಅಪ್ಡೇಟ್ ಮಾಡ್ತಾರೆ, ನೋಟಿಫಿಕೇಶನ್ ಬಿಡ್ತಾರೆ. ಸೊ ವೇಟ್ ಮಾಡಬೇಕಷ್ಟೇ ಗೈಸ್. ನೆಕ್ಸ್ಟ್ ಕ್ವೆಶನ್ ಕಡೆ ಬರೋದಾದರೆ ಬ್ರೋ ಆಪ್ಷನ್ ಎಂಟ್ರಿ ಈ ಮಂತ್ ಒಳಗಡೆ ಬಿಡ್ತಾರಾ, ವೇಟ್ ಮಾಡಿ ಮಾಡಿ ಬೇಜಾರಾಗ್ತಿದೆ ಅಂತ ಕೇಳಿದ್ದಾರೆ ನೋಡಿ ಗೈಸ್. ಸೊ ಯಾರು ಕೂಡ ನಾನು ಫಸ್ಟಿಂದನೇ ಹೇಳ್ತಾ ಬರ್ತೀನಿ, ತುಂಬ ವಿಡಿಯೋಸ್ ಆದರೂ ಮಾಡಿದ್ದೀನಿ ನಿಮಗೆ ಈ ವರ್ಷವೇ ಬೇಗ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಪ್ರತಿ ವರ್ಷ ಎಷ್ಟೊಂದು ಲೇಟ್ ಆಗುತ್ತೆ ಗೊತ್ತಾ. ನಿಮಗೆ ಅಪ್ಲಿಕೇಶನ್ ಬಿಡೋದ್ರೆ ಡಿಸೆಂಬರಲ್ಲಿ, ಎಲ್ಲ ಕೌನ್ಸಿಲಿಂಗ್ ನಡಿಬೇಕಾದ್ರೆ ಫೆಬ್ರವರಿ ಆಗ್ತಿತ್ತು ಆಯಿತಾ. ಸೊ ಅದಕ್ಕೆ ಈ ವರ್ಷವೇ ಅರ್ಲಿ ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಗೈಸ್ ಯಾರು ದಯವಿಟ್ಟು ಹೇಳ್ತಾ ನೀವು ಪೇಷನ್ಸಿಂದ ವೇಟ್ ಮಾಡಬೇಕು, ವೇಟ್ ಮಾಡಬೇಕು ಅಷ್ಟೇ ಗೈಸ್. ನೀವು ಮನುಷ್ಯನಿಗೆ ಪೇಷನ್ಸ್ ಅನ್ನೋದು ಇರಲಿ ಗೈಸ್. ಸೊ ಅದಕ್ಕೆ ಯಾರು ಕೂಡ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಪೇಷೆಂಟಿಂದ ವೇಟ್ ಮಾಡಿ. ಸೊ ಅಪ್ಡೇಟ್ ಮಾಡ್ತಾರೆ, ಬಟ್ ನಿಮ್ಮ ಫಿಕ್ಸ್ ಡೇಟು ಫಿಕ್ಸ್ ಮಂತು ಯಾವ ಡೇಟು ಇದೆ ಅಂತೂ ನಿಮಗೆ ಸತ್ರು ಕೂಡ ಯಾರು ಕೂಡ ಹೇಳೋಕ್ಕಾಗಲ್ಲ ಆಯಿತಾ. ಕೆ ಇ ಅವರು ಬಿಡೋವರೆಗೂ ಯಾರು ಕೂಡ ಹೇಳೋಕ್ಕಾಗಲ್ಲ ನಿಮಗೆ ಫಿಕ್ಸ್ ಡೇಟು. ನಿಮಗೆ ಒಂದೇ ದಾರಿ ಇರೋದು ವೇಟ್ ಮಾಡಬೇಕಷ್ಟೇ. ಸೊ ಬಿ ಪೇಷನ್ಸ್, ಈ ವರ್ಷವೇ ಸ್ವಲ್ಪ ಅರ್ಲಿ ಆಗ್ತಿದೆ. ಸೊ ಆದ್ದರಿಂದ ವೇಟ್ ಮಾಡಿ ಗೈಸ್. ಸೊ ಇದೇನು ನಿಮಗೆ ಇದು ಆಗಿಲ್ಲ, ಸೊ ಲೇಟನಾಗಿಲ್ಲ. ಸೊ ನಮ್ಮ ಪ್ರಕಾರ ಸ್ವಲ್ಪ ಬೇಗನೇ ಆಗ್ತಿದೆ, ಇದೇ ವರ್ಷ ಬೇಗ ನಡೀತಿರೋ ಆ್ಯಕ್ಚುಲಿ ಡಿಸೆಂಬರ್ ನವೆಂಬರಲ್ಲಿ ಬಿಡ್ತಿದ್ರು. ಸೊ ವೇಟ್ ಮಾಡಿ ಗೈಸ್ ಆಯಿತಾ. ನಿಮ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಂ ಆಯಿತಾ. ಆಮೇಲೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಆದರೂ ಕೊಡೋಕ್ಕೆ ಒಂದು ಟ್ರೈ ಮಾಡ್ತೀನಿ ಗೈಸ್. ಯಾಕಂದರೆ ಯಾರು ಬೇಜಾರು ಹಾಕೋಕ್ಕೆ ಬಿಡಿ. ಸೊ ಇರೋ ಟೈಮ್ನ ಎಂಜಾಯ್ ಮಾಡಿ. ಸೊ ಏನಾದರೂ ಓದ್ಕೊಳ್ಳಿ ಗೈಸ್. ಸೊ ಅಷ್ಟೇ ಅಷ್ಟೇ ತಾ ಸಿಗೋಣ ಗೈಸ್ ಮುಂದಿನ ಒಂದು ವಿಡಿಯೋದಲ್ಲಿ.